ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಚಿಕ್ಕ ವಯಸ್ಸಿನಿಂದಲೂ ಹಲವಾರು ಸಿನಿಮಾಗಳಲ್ಲಿ ನಟಿಸುತ್ತಾ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಹಲವಾರು ವರ್ಷಗಳ ತನಕ ಅಜ್ಞಾತವಾಸದಲ್ಲಿದ್ದ ನಟಿ ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಹಲವು ಸಿನಿಮಾಗಳ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಇದನ್ನ ಕೇಳಿದ ಅಭಿಮಾನಿಗಳು ಕೂಡ ಖುಷಿಯಿಂದಲೇ ಇವರ ಸಿನಿಮಾವನ್ನು ನೋಡುತ್ತಿದ್ದು ಈಗ ರಾಧಿಕಾ ಕುಮಾರಸ್ವಾಮಿ ಅವರ ಪತಿ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ರಾಧಿಕಾ ಯಾರೋ ನನಗೆ ಗೊತ್ತಿಲ್ಲ ಎನ್ನುವ ಮಾತನಾಡಿದ್ದು ಈ ವಿಚಾರ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಲೇ ಹೋಗುತ್ತಿದೆ ಇಷ್ಟು ದಿನಗಳ ಕಾಲ ರಾಧಿಕಾ ಕುಮಾರಸ್ವಾಮಿಗೆ ಆಸರೆಯಾಗಿದ್ದ ಕುಮಾರಸ್ವಾಮಿಯವರು ಇದೀಗ ರಾಧಿಕಾ ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಇಷ್ಟುದಿನಗಳವರೆಗೂ ಕುಮಾರಸ್ವಾಮಿಯವರನ್ನ ನಂಬಿಕೊಂಡು ಜೀವಿಸುತ್ತಿದ್ದ ರಾಧಿಕಾ ಇದೀಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಇವರಿಬ್ಬರ ಕೇಸ್ ದೊಡ್ಡ ಮಟ್ಟದಲ್ಲಿ ಸಾಗುತ್ತಿದೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದು ರಾಧಿಕಾ ಅವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾರೆ ಈ ಕೇಸ್ ಅಷ್ಟೇನೂ ದೊಡ್ಡದೇನೂ ಆಗೋದಿಲ್ಲ ಎಂದು ಎಲ್ಲರೂ ನಂಬಿಕೆಯನ್ನಿಟ್ಟಿದ್ದರು ಇದೀಗ ಎಲ್ಲರ ಊಹೆಯೂ ತಪ್ಪಾಯಿತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಸಂದರ್ಶನದಲ್ಲಿ ರಾಧಿಕಾ ಅವರ ಬಗ್ಗೆ ಕೇಳಿದ್ದಾಗ ಯಾರಪ್ಪ ರಾಧಿಕಾ ನನಗೆ ಗೊತ್ತೇ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಈ ರೀತಿ ಹೇಳುವ ಮೂಲಕ ಕುಮಾರಸ್ವಾಮಿ ರಾಧಿಕಾ ಅವರಿಗೆ ದೊಡ್ಡ ಮಟ್ಟಿಗೆ ಟಾಂಗ್ ನೀಡಿದ್ದಾರೆ ಈ ಘಟನೆಯು ನಿನ್ನೆಯಷ್ಟೇ ನಡೆದಿದ್ದು ರಾಧಿಕಾ ಕುಮಾರಸ್ವಾಮಿ ಅವರು ಈ ಮಾತನ್ನ ಕೇಳಿಸಿಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಿರುಗೇಟು ನೀಡಬೇಕೆಂದು ರಾಧಿಕಾ ಕೂಡ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಧಿಕಾ ರವರು ಕುಮಾರಸ್ವಾಮಿಯವರ ಎರಡನೇ ಹೆಂಡತಿಯಾಗಿದ್ದಾರೆ ರಾಧಿಕಾ ಹಾಗೂ ಕುಮಾರಸ್ವಾಮಿ ಜೊತೆಗಿರುವ ಹಾಗೂ ತಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವ ಫೋಟೋಸ್ ಹಾಗೂ ವಿಡಿಯೋಸ್ಗಳು ಎಲ್ಲ ಕಡೆ ವೈರಲ್ ಆಗಿದೆ ರಾಧಿಕಾ ಅವರು ತಮ್ಮ ಮಗಳಿಗೆ ಶಮಿಕಾ ಸ್ವಾಮಿ ಎಂದು ಹೆಸರಿಟ್ಟಿದ್ದಾರೆ ಆರಂಭದಲ್ಲಿ ರಾಧಿಕಾ ಹಾಗೂ ಕುಮಾರಸ್ವಾಮಿಯವರ ಸಂಬಂಧ ಚೆನ್ನಾಗಿದ್ದು ಇತ್ತೀಚೆಗೆ ಸಂಬಂಧ ಸರಿಯಿಲ್ಲ ಎಂದು ಹೇಳಲಾಗುತ್ತಿದೆ ಇದೀಗ ರಾಧಿಕಾ ಹೆಸರು ವಂಚನೆಯ ಪ್ರಕರಣದಲ್ಲಿ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅವರ ಸಂಬಂಧದ ಬಗ್ಗೆಯೂ ಕೂಡ ಮಾತುಕತೆಯೂ ಆರಂಭವಾಗಿದೆ ನಿನ್ನೆಯಷ್ಟೇ ಸಂದರ್ಶನವೊಂದರಲ್ಲಿ ಕುಮಾರಸ್ವಾಮಿಯವರನ್ನ ವಂಚನೆಯ ಪ್ರಕರಣದಲ್ಲಿ ರಾಧಿಕಾ ಅವರ ಹೆಸರು ಕೇಳಿಬರುತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಕುಮಾರಸ್ವಾಮಿ ರಾಧಿಕಾ ಯಾರೆಂದು ನನಗೆ ಗೊತ್ತೇ ಇಲ್ಲ ಅವರ ಪರಿಚಯ ಕೂಡ ನನಗೆ ಇಲ್ಲ ಎಂದು ಖಡಕ್ಕಾಗಿ ಹೇಳಿದ್ದಾರೆ ನಾನು ರಾಧಿಕಾ ಜೊತೆ ಇಲ್ಲ ನಾವಿಬ್ಬರು ದೂರವಾಗಿದ್ದೇವೆ ನಾವಿಬ್ಬರು ಮಾತನಾಡುತ್ತಿಲ್ಲ ಎಂಬುದನ್ನು ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದು ಕುಮಾರಸ್ವಾಮಿ ನನ್ನ ಜೀವನದಲ್ಲಿ ಬರುವುದಕ್ಕಿಂತ ಮುಂಚೆ ನಾನು ಸ್ಟಾರ್ ಆಗಿದ್ದೆ ಈಗಲೂ ಕೂಡ ನಾನು ಸ್ಟಾರ್ ನನ್ನನ್ನು ನಾನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದು ನನಗೆ ಗೊತ್ತಿದೆ ನನಗೆ ಯಾರ ಸಪೋರ್ಟ್ ಕೂಡ ಬೇಕಿಲ್ಲ ಯಾರೇ ಏನೇ ಹೇಳಿದ್ರು ಕೂಡ ನಿಜ ಏನೆಂಬುದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಎಂದು ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮ ಪತಿ ಅವರಿಗೆ ಬಿಸಿ ಮುಟ್ಟಿಸಿದ್ದಾರೆ